ಈ ಮನೆಯಲ್ಲಿ ಯಾರು ವಾಸವಾಗಿದ್ರು, ಎಷ್ಟು ವರ್ಷಗಳಿಂದ ಈ ಮನೆ ಪಾಳು ಬಿದ್ದಿದೆ, ಈ ವಿಷಯನೆಲ್ಲ ನಾಗರಾಜ್ರವ್ ಹತ್ರ ಕೇಳಿ ತಿಳ್ಕೊಳ್ಬೇಕು. ಏನಂತೀರಾ ಸಾರ್? ಸಾರ್, ಅಯ್ಯೋ, ಯಾರಿಗೂ ಹೇಳಬಾರದು, ನನ್ನ ಮರ್ಯಾದೆ ಹೋಗುತ್ತೆ. ಆಗ್ಲಿ ಹೇಳು. ನನಗೂ ನಾಗರಾಜ ಹೆಂಡತಿಗೂ ಸಂಬಂಧ ಇತ್ತು. ಅವಳ ದಿನ ನನ್ನ ಆಶ್ರಮಕ್ಕೆ ಬರ್ತಾ ಇದ್ಲು. ಅವಳ ತಮ್ಮ ಅವಳಿಗೆ ರಕ್ಷಣೆ ನೀಡ್ತಾ ಇದ್ದ. ಒಂದಿನ ಅವಳ ತಮ್ಮ ಇದ್ದಕ್ಕಿದ್ದಾಗೆ ಕಾಣೆ ಆದ. ಅವನು ಕಾಣೆ ಆದ ಒಂದು ವಾರಕ್ಕೆ ಅವಳು ನನ್ನ ಆಶ್ರಮಕ್ಕೆ ಬಂದ್ಲು. ಬಂದ್ಮೇಲೆ ಒಳಗ್ ಬಂದ್ ನೋಡಿದೆ, ಅಲ್ಲ ಅವಳು ಇರ್ಲಿಲ್ಲ. ಅವತ್ತು ಆ ಹಾಳ್ ಮನೆ ಹತ್ರ ಆ ಎರಡು ಹೆಣ ಸಿಕ್ಕದಾಗಿಂದ ನನಗೆ ತುಂಬಾ ಭಯ ಆಯ್ತು.
ಪೊಲೀಸ್ನವರು ನಾಯಿಗಳನ್ನೇನಾದ್ರು ಕರ್ಕೊಂಬಂದು ಆ ನಾಯಿಗಳಿಗೆ ಬೊಂಬೆನ ಮುಸಿ ನಮ್ಮ ಆಶ್ರಮಕ್ಕೆ ಬಂದು ನಾನೇ ಕೊಲೆಗಾರ ಅಂತ ತೀರ್ಮಾನ ಮಾಡಿಬಿಟ್ರೆ, ಅದು ಅಲ್ಲದೆ ನಾಗರಾಜ್ ರಾಯರ ಎರಡನೇ ಹೆಂಡತಿಗೂ ನನಗೂ ಇರೋ ಸಂಬಂಧ ಇಡೀ ಊರಿಗೆ ಗೊತ್ತಾಗುತ್ತೆ ಅಂತ ಭಯ ಆಯ್ತು. ಅದಕ್ಕೆ ಈ ಬೊಂಬೆನೆ ಸುಟ್ಬಿಟ್ರೆ ಯಾರಿಗೂ ಏನೂ ಗೊತ್ತಾಗಲ್ಲ ಅಂತ ನಾನು ಈ ರೀತಿ ಮಾಡಿದೆ. ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನೀನ್ ಹೇಳ್ತಿರೋದಲ್ಲ ನಿಜ ತಾನೇ? ನನ್ನ ಅಡೆಗಳು ನಿಜ. ಬಿಟ್ಬಿಡಿ ಕುಮಾರ್. ಹೌದು ಸರ್, ಸನ್ಯಾಸಿ ಹೇಳೋದ್ ನೋಡಿದ್ರೆ ಈ ಕುಡ್ಕ ಹೇಳಿದ ಮಾತು ನಿಜ ಅನ್ಸುತ್ತೆ. ಈ ಬೊಂಬೆಲ ಯಾರ ಸೇರ್ಕೊಂಡು ಈ ಕೆಲಸ ಮಾಡ್ತಿದ್ದಾರೆ. ಇದನ್ನ ನೋಡೇ ಆ ಕುಡ್ಕ ಇದ್ರಲ್ಲಿ ದೆವ್ವ ಸೇರ್ಕೊಂಡಿದೆ ಅಂತ ಹೇಳಿರ್ಬೇಕು. ಕರೆಕ್ಟ್, ಈ ದೆವ್ವನೂ ಅಲ್ಲ ಭೂತನೂ ಅಲ್ಲ. ಸುಂದರಮ್ಮ ಏನಿದು? ಏನ್ ಸರ್ ಇದು? ಏನು ಅಂತ ನೋಡಿ, ನಮ್ಮನ್ನೆಲ್ಲ ಹೆದರ್ಸೋದಕ್ಕೆ ಯಾರು ಆಡ್ತಾರೆ ನಾಟಕ ಇದು. ನೀವ್ ಯಾರೇನು ಹೆದರ್ಬೇಕಾಗಿಲ್ಲ. ಹೌದು, ನಮ್ಮಲ್ಲೇ ಯಾರೋ ಇದನ್ನ ಮಾಡ್ತಾ ಇದ್ದಾರೆ. ಅಲ್ಲ ಸರ್, ಇದು ದೆವ್ವ ಅಲ್ಲ ಅಂದಮೇಲೆ ನಿಂಬೆ ಹಣ್ಣಿನಿಂದ ರಕ್ತ ಹೇಗೆ ಬಂತು? ಈ ಹಾಸಿಗೆ ಮೇಲೆ ಕಾಗೆ ಹೇಗೆ ಬಂದು ಬಿತ್ತು? ಇದ್ರಲ್ಲಿ ಏನೋ ಟ್ರಿಕ್ಸ್ ಇದೆ ಅಷ್ಟೇ. ಇದು ದೆವ್ವನೂ ಅಲ್ಲ ಭೂತನೂ ಅಲ್ಲ. ಕುಮಾರ್ ಅಲ್ಲಿ ನೋಡಿ, ಅಲ್ಲಿ ಬಿದ್ದಿದ್ ಬೊಂಬೆ ಇಲ್ಲಿ ಹೇಗೆ ಬಂತು? ನಮ್ಮವರೇ ಯಾರೋ ಇದನ್ನೆಲ್ಲ ತಂದಿಟ್ಟಿದ್ದಾರೆ. ಯೂನಿಟ್ ಹುಡುಗರೆಲ್ಲ ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ. ಅವ್ರು ಎಲ್ರಿಗೂ ಇಲ್ಲಿರೋಕೆ ಭಯ ಆಗ್ತಾ ಇದೆ ಅಂತೆ. ನಾವೆಲ್ಲರೂ ವಾಪಸ್ ಊರಿಗೆ ಹೋಗ್ತೀವಿ ಅಂತ ಹಠ ಹಿಡ್ದು ಕುಳಿತ್ಬಿಟ್ಟಿದ್ದಾರೆ. ಈಗ ಏನ್ ಮಾಡ್ಬೇಕು ಅಂತ ಅರ್ಥನೇ ಆಗ್ತಾ ಇಲ್ಲ ಸರ್. ನಾ ಬರ್ತೀನಿ ಅಡ್ರಿ. ಅಂತದೇನೂ ಆಗಿಲ್ರಪ್ಪ, ಸಮಾಧಾನ ಮಾಡ್ಕೊಡಿ. ಇನ್ ಎಂಟ ದಿವಸದಲ್ಲಿ ನಮ್ ಶೂಟಿಂಗ್ ಮುಗ್ದೋಗುತ್ತೆ. ಏನ್ ಮುಗ್ದೋಗೋದು? ಇಲ್ಲಿ ನೋಡ್ರಿ, ಹಣದ ಮೇಲೆ ಹಣ ಬಿಡ್ತಾ ಇದೆ. ನಮ್ಗೆ ಪ್ರಾಣದ ಮೇಲೆ ಆಸೆ ಇಲ್ವಾ? ನಾವ್ ಹೊಟ್ಟೋಗ್ತಿವ್ರಿ, ಇಲ್ಲಿರೋದಿಲ್ಲ. ಏನ್ರಪ್ಪ, ಏನ್ ವಿಷಯ ಸರ್? ನಮ್ಗೆ ಇರಕ್ ಭಯ ಆಗತ್ತೆ, ನಾವ್ ಹೋಗ್ತಿವಿ. ಅಲ್ರಪ್ಪ, ನೀವೇ ಹೀಗಂದ್ರೆ ಹೇಗೆ? ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿರೋ ಪ್ರೊಡ್ಯೂಸರ್ ಗತಿ ಏನಾಗ್ಬೇಕು? ಅಲ್ಲ ಸರ್, ಅವ್ರು ಹಣ ಹಾಕಿದ್ದಾರೆ ಅಂತೇಳಿ ನಾವ್ ಪ್ರಾಣ ಕಳ್ಕೊಳಕಾಗತ್ತ? ಇಲ್ಲಿ ನೋಡ್ರಿ, ಈಗಾಗಲೇ ಮುಕ್ಕಾಲ್ ಭಾಗ ಶೂಟಿಂಗ್ ಮುಗ್ದೋಗಿದೆ. ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ ಕಾಲ್ ಭಾಗನೂ ಮುಗ್ದೋಗುತ್ತೆ, ಆಮೇಲೆ ನಾವೆಲ್ಲರೂ ಒಟ್ಟಿ ಹೋಗೋಣ. ಏನ್ ಸರ್ ಗಲಾಟೆ? ಏನಿಲ್ಲ, ಇವ್ರಿಗೆಲ್ಲ ಇಲ್ಲಿರೋಕ್ ಭಯ ಆಗ್ತಿದೆಯಂತೆ, ಹೋಗ್ತಿವಿ ಅಂತ ಗಲಾಟೆ ಮಾಡ್ತಿದ್ದಾರೆ. ಇಂಪಾಸಿಬಲ್! ಯಾರು ಇಲ್ಲಿಂದ ಹೋಗ್ಕೂಡ್ದು. ಕೊಲೆಗಾರ ಯಾರು ಅಂತ ತೀರ್ಮಾನ ಆಗೋವರೆಗೂ ಎಲ್ಲರೂ ಇಲ್ಲೇ ಇರ್ಬೇಕು. ಆಗೇನಾರು ಹೋಗೋ ಪ್ರಯತ್ನ ಪಟ್ರೆ ಅವ್ರನ್ನೇ ಕೊಲೆಗಾರ ಅಂತ ಒಳಗೆ ಹಾಕ್ಬಿಡ್ತೀನಿ. ಹುಷಾರ್ ಹೋಗಿ ಇಲ್ಲಿಂದ. ಏನ್ ವಿಷಯ ಇನ್ಸ್ಪೆಕ್ಟ್ರೆ? ನಮ್ಮ ಮೇಲಿನ ಆಫೀಸರ್ ಇಂದ ಪ್ರೆಷರ್ ಬರ್ತಾ ಇದೆ. ನಾವು ಮಾಡ್ತಿರೋ ಇನ್ವೆಸ್ಟಿಗೇಷನ್ ಇನ್ನು ತೀವ್ರವಾಗಬೇಕಾಗಿದೆ. ಆದ್ರಿಂದ ಇಲ್ಲಿಂದ ಯಾರು ಹೋಗದೇ ಇರೋ ನೋಡ್ಕೊಳ್ಳೋ ಜವಾಬ್ದಾರಿ ತಮ್ದು ಸರ್. ಓಕೆ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಬನ್ನಿ ನಡೀರಪ್ಪ. Yeah!
ಎಲ್ಲಿ ಸರ್ ಹೆಣ? ಶ್ರೀಕಂಠ ಹೆಣ ಇಲ್ಲೇ ಇತ್ತು ಸರ್. ಆ ದೆವ್ವ ಅದನ್ನ ಎತ್ಕೊಂಡು ಹೋಗ್ಬಿಟ್ಟಿದೆ. ಏನು ದೆವ್ವನ? ಹ್ಞೂ ಸರ್, ಆ ದೆವ್ವ ಬಹಳ ಭಯಂಕರವಾಗಿತ್ತು ಸರ್. ಏನ್ರಿ ನೀವು ಅದನ್ನೆಲ್ಲ ನಂಬ್ತೀರಾ? ನನ್ನ ಹಣೆ ನಿಜ ಸರ್. ಆ ದೆವ್ವ ಆ ಗುಡ್ಡದ ಮೇಲೆ ನಿಂತ್ಕೊಂಡಿತ್ತು ಸರ್. ಅದು ನಮ್ ಶ್ರೀಕಂಠ ನಿಲ್ಲಕ್ಕೆ ಒಂದಾಕಿತ್ತು ಸರ್. ಹಾಗಾದ್ರೆ ಎಲ್ಲೋ ಹೆಣ? ನೀವ್ಯಾಕ್ರೆ ಇಷ್ಟೊತ್ತಿಗೆ ಹಾರೆ ಗೊದ್ಲಿ ಹಿಡ್ಕೊಂಡು ಅಲ್ಲಿಗೆ ಹೋಗಿದ್ರಿ ಸರ್? ಅದು ನನ್ನ ಕ್ಷಮಿಸ್ಬಿಡಿ ಸರ್, ನಾನು ಇಲ್ಲಿಗೆ ಬಂದಿತ್ತು ಪಿಕ್ಚರ್ ಮಾಡಬೇಕು ಅಂತ ಅಲ್ಲ ಸರ್. ಮತ್ತೆ ಅದಕ್ಕೆ? ಅದು ಇಲ್ಲಿರೋ ನಿಧಿಗೋಸ್ಕರ. ನಿಧಿನ? ಹೌದು ಸರ್, ಇಷ್ಟೆಲ್ಲ ಅನಾಹುತವಾಗ್ತಿರೋದು ಆ ನಿಧಿಗೋಸ್ಕರನೇ. ಶ್ರೀಕಂಠ, ಈ ಎಸ್ಟೇಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ನಿಧಿ ಇದೆ, 8 ದಿವಸ ಶೂಟಿಂಗ್ ಹಾಕೊಂಡ್ರೆ ಸುಲಭವಾಗಿ ಅದನ್ನ ಹುಡುಕ್ಬೋದು ಅಂತ ಹೇಳಿದ್ದ. ನಿನ್ನೆವರೆಗೂ ಹುಡುಕ್ತಿದ್ವಿ ಆದ್ರೆ ಸಿಗ್ಲಿಲ್ಲ. ನಿನ್ನೆ ರಾತ್ರಿ ಆ ನಿಧಿ ಇರೋ ಜಾಗ ಅವನು ಗೊತ್ತಾಯ್ತು ಅಂತ ಕಾಣುತ್ತೆ. ರಾತ್ರಿ 12 ಗಂಟೆ ಅಷ್ಟೊತ್ತಿಗೆ ಅಲ್ಲಿಗೆ ಬರೋ ಕೇಳಿದ್ದ. ಆದ್ರೆ ನಾನು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಆ ದೆವ್ವ ಅವನನ್ನ ಸಾಯಿಸ್ಬಿಟ್ಟಿತ್ತು. ಎಲ್ಲಿದೆ ಅಂತ ಹೇಳ್ದ? ಅವನಿಗೂ ಸರಿಯಾಗಿ ಗೊತ್ತಿರ್ಲಿಲ್ಲ. ರಾತ್ರಿ ಎಲ್ಲ ಹುಡುಕ್ತಿದ್ದ, ನಿನ್ನೆ ಅದೆಲ್ಲಿದೆ ಅಂತ ಗೊತ್ತಾಯ್ತು. ಆ ದೆವ್ವ ಅಷ್ಟರಲ್ಲಿ ಅವನನ್ನ ಸಾಯಿಸ್ಬಿಡ್ತು ಸರ್. ಆ ದೆವ್ವ ಆ ನಿಧಿನ ಕಾಯ್ತಾ ಇದೆ ಸರ್. ಭಾರತಿ, ಯಾವ್ದೇ ಅದು ನಿಧಿ ನಮಗ್ ಗೊತ್ತಿಲ್ದಿರೋದು? ಈ ಶೂಟಿಂಗ್ ನವರು ಇದಕ್ಕೋಸ್ಕರ ಬಂದಿರೋದು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಆ ನಿಧಿನ ದೆವ್ವ ಬೇರೆ ಕಾಯ್ತಾ ಇದೆಯಂತೆ. ಏನ್ ಕಥೆನೋ ಏನೋ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಕೃಷ್ಣ, ಭಾರತಿ, ನಿಮ್ಮಿಬ್ರಿಗೂ ಒಂದ್ ಮಾತು ಹೇಳ್ತೇನೆ, ತಪ್ಪು ತಿಳಿಯಲ್ಲ ತಾನೆ? ಏನಜ್ಜಿ, ನೀನು 20 ವರ್ಷಗಳಿಂದ ಈ ಮನೇಲಿ ದುಡಿತಾ ಇದೀಯಾ, ನಮ್ಮನ್ನ ನಿನ್ ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೋತಾ ಇದೀಯಾ. ನೀನ್ ಹೇಳಿದ್ರೆ ಬೇಜಾರ್ ಮಾಡ್ಕೋತೀವಾ? ಹೇಳು. ಈ ಸಿನಿಮಾದವರು ಶೂಟಿಂಗ್ ಮುಗಿಸಿ ಹೋಗೋವರೆಗೂ ನೀವಿಬ್ರು ಈ ಮನೆ ಬಿಟ್ಟು ಹೊರಗಡೆ ಹೋಗ್ಲೇಬಾರ್ದು. ಏನಜ್ಜಿ, ಏನ್ ಹೇಳ್ತಾ ಇದೀಯ ನೀನು? ಹೌದಪ್ಪ, ಇದೆಲ್ಲ ದೆವ್ವದ ಕಾಟ. ಅದಕ್ಕೆ ಆ ಸನ್ಯಾಸಿನ ಕರೆಸಿ ಮನೆಗೆ ಅಷ್ಟಿಗೆ ಬಂದ ಮಾಡಿಸಿರೋದು. ನೀವಿಬ್ರು ಹೊರಗಡೆ ಹೋಗ್ತೀರ ಇದ್ರೆ ಆ ದೆವ್ವ ಒಳಕ್ ಬರುದೇ ಇಲ್ಲ. ಈ ಸನ್ಯಾಸಿ ಅಷ್ಟದಿಗ್ ಬಂದನ? ಏನಜ್ಜಿ ಇದೆಲ್ಲ? ಕೃಷ್ಣ, ನೀನ್ ಇನ್ನು ಹುಡುಗ ಬುದ್ಧಿ ಬಿಟ್ಟಿಲ್ಲ. ಸುಂದರಮ್ಮ ಹೇಳದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೋ. ಅಲ್ಲಪ್ಪ, ನಾವು ಹೊರಗೆ ಹೋಗ್ಬಾರ್ದು ಅಂದ್ರೆ ಹೇಗೆ? ನೋಡಮ್ಮ, ನೀನು ಯಾರ ಜೊತೆ ಮಾತಾಡ್ಬೇಕಾದ್ರೂ ಮನೆಗೆ ಕರಿ, ನೀನು ಮಾತ್ರ ಹೊರಗೆ ಹೋಗ್ಬಾರ್ದು. ಅರ್ಥ ಆಯ್ತಾ? ಅಲ್ಲಪ್ಪ, ಒಂದ್ ವೇಳೆ ಅದು ಬಾಯಿ ಮುಚ್ಕೊಂಡು ಮನೇಲಿ ಬಿದ್ದಿರೋ, ನೀನೇನಾದ್ರೂ ಹೊರಗೆ ಹೋಗೋದ್ ನೋಡಿದ್ರೆ ಚರ್ಮ ಸುಲಿದು ಬಿಡ್ತೀನಿ. ಏನ್ರಿ ಇದು, ಮತ್ತೊಂದು ಕೊಲೆ ಆಯ್ತಲ್ರಿ ಎಸ್ಟೇಟ್ ನಲ್ಲಿ. ಸರ್, ಇಷ್ಟೆಲ್ಲ ಆಗ್ತಾ ಇರೋದು ಆ ಎಸ್ಟೇಟ್ ನಲ್ಲಿರೋ ಗುಪ್ತ ನಿಧಿಗೋಸ್ಕರ ಸರ್. ಏನು ನಿಧಿನ? ಹ್ಞೂ ಸರ್, ಇಷ್ಟೆಲ್ಲ ಕೊಲೆ ಆಗ್ತಾ ಇರೋದು ಆ ನಿಧಿಗೋಸ್ಕರ. ಆ ನಿಧಿನ ದೆವ್ವ ಕಾಯ್ತಾ ಇದೆ ಸರ್. ಶರ, ಬೀಂಗ್ ಎ ಪೊಲೀಸ್ ಆಫೀಸರ್ ಈ ರೀತಿ ಮಾತಾಡಕ್ ನಾಚಿಕೆ ಆಗಲ್ಲ ನಿಮಗೆ? ಐ ಆಮ್ ಸಾರಿ ಸರ್. ನೀವು ಅಲ್ಲಿ ಇನ್ವೆಸ್ಟಿಗೇಷನ್ ಶುರು ಮಾಡಿದ ಮೇಲೂ ಅಲ್ಲಿ ಮರ್ಡರ್ ಆಗಿದೆ ಅಂದ್ರೆ ಏನ್ರಿ ಅದರ ಅರ್ಥ? ನಾನು ಅವತ್ತಲ್ಲಿ ಇರ್ಲಿಲ್ಲ ಸರ್. ನೋಡಿ, ಐ ಆಮ್ ಗಿವಿಂಗ್ ಯು ಅ ಲಾಸ್ಟ್ ಅಂಡ್ ಅ ಫೈನಲ್ ವಾರ್ನಿಂಗ್. ನೀವು ಅಲ್ಲಿ 24 ಗಂಟೆನೂ ಇರಬೇಕು, ಅಲ್ಲಿದ್ದವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕು. ಈ ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ನಲ್ಲಿ ಏನು ಪ್ರೋಗ್ರೆಸ್ ಕಾಣಲಿಲ್ಲ ಅಂದ್ರೆ ನಿಮಗೆ ನೀರು ನೆರಳಿಲ್ಲದ ಪ್ಲೇಸ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಗೊತ್ತಾಯ್ತಾ? ಎಸ್ ಸರ್. ಗೆಟ್ ಲಾಸ್ಟ್.